ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ನಲ್ಲಿ ನಿಮಗೆ ಸ್ವಾಗತ ಇವತ್ತು ನಾನು ಲೂಸ್ ಮೋಷನ್ ಡೈರಿಯಾ ಅಥವಾ ಬೇದಿಗೆ ಮೂರು ಮನೆಮದ್ದನ್ನು ಹೇಳ್ಕೊಡ್ತಾ ಇದ್ದೀನಿ ಎಂದಿನಂತೆ ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕನ್ನು ಓದೋದನ್ನು ಮರಿಬೇಡಿ ಹಾಗೂ ಈ ವಿಡಿಯೋವನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಲು ಕೂಡ ಮರಿಬೇಡಿ ವಿಡಿಯೋ ಕೆಳಗಡೆ ಕಾಣಿಸ್ತಿರುವಂತಹ ರೆಡ್ ಕಲರಿನ ಸಬ್ಸ್ಕ್ರೈಬ್ ಬಟನನ್ನು ಒತ್ತುವುದರೊಂದಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಒಂದು ಬೆಲ್ಲೈಕನ್ ಬರುತ್ತೆ ಅದು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿ ಈ ರೀತಿ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಸಾಮಾನ್ಯವಾಗಿ ನಾವು ತಿಂದಂತಹ ಆಹಾರ ಸರಿಯಾಗಿ ಪಚನವಾಗದೇ ಇದ್ದಾಗ ಈ ಭೇದಿ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ತುಂಬಾ ಮಸಾಲೆಯುಕ್ತ ಆಹಾರವಾಗಲಿ ಅಥವಾ ತುಂಬಾ ಆಯಿಲಿ ಫುಡ್ಗಳನ್ನು ನೀವು ಜಾಸ್ತಿ ಜಾಸ್ತಿಯಾಗಿ ಸೇವಿಸೋದ್ರಿಂದಲೂ ಕೂಡ ಭೇದಿಯಾಗುವಂತಹ ಸಾಧ್ಯತೆ ಇರುತ್ತೆ ಅದೇ ರೀತಿ ಬ್ಯಾಕ್ಟೀರಿಯಾಗಳಿಂದಲೂ ಅಥವಾ ಸೂಕ್ಷ್ಮಾಣು ಜೀವಿಗಳಿಂದಲೂ ಕೂಡ ಭೇದಿಯಾಗುವಂತಹ ಸಾಧ್ಯತೆ ಇರುತ್ತೆ ಇವಾಗ ನಾವು ಮೊದಲನೇ ಮನೆ ಮಾತನ್ನು ನೋಡೋಣ ಇಲ್ಲಿ ನಾನು ಒಂದು ಗ್ಲಾಸ್ನಷ್ಟು ನೀರು ಗಂಜಿಯನ್ನು ತೆಗೆದುಕೊಂಡಿದ್ದೀನಿ ನೀರು ಗಂಜಿ ಅಂತಂದರೆ ನೀವು ಅನ್ನವನ್ನು ಬಸಿದ ನಂತರ ಅಂದರೆ ಅನ್ನ ಮಾಡಿದ ನಂತರ ಆ ನೀರನ್ನು ನೀವು ಬಸಿತೀರಲ್ಲ ಅದೇ ನೀರನ್ನು ನಾನು ತೆಗೆದುಕೊಂಡಿದ್ದೀನಿ ನೀರು ಗಂಜಿಯನ್ನು ಒಂದು ಲೋಟದಷ್ಟು ತೆಗೆದುಕೊಂಡಿದ್ದೀನಿ ನಂತರ ಕಾಲು ಟೇಬಲ್ ಸ್ಪೂನ್ಗಿಂತಲೂ ಕಡಿಮೆ ಬ್ಲ್ಯಾಕ್ ಸಾಲ್ಟ್ ಅಥವಾ ಕಾಲ ನಮಕನ್ನು ತೆಗೆದುಕೊಂಡಿದ್ದೀನಿ ಹಾಗೂ ಎರಡು ಚುಟಿಕೆಯಷ್ಟು ಹಿಂಗನ್ನು ಯೂಸ್ ಮಾಡ್ತಾ ಇದ್ದೀನಿ ಈ ಗಂಜಿಯಲ್ಲಿ ನಾವು ಈ ಬ್ಲ್ಯಾಕ್ ಸಾಲ್ಟನ್ನು ಹಾಕೋಣ ಹಾಗೂ ಎರಡು ಪಿಂಚಿನಷ್ಟು ಎರಡು ಚಿಟಿಕೆಯಷ್ಟು ನಾವು ಹಿಂಗನ್ನು ಕೂಡ ಇದರಲ್ಲಿ ಯೂಸ್ ಮಾಡೋಣ ಇದನ್ನು ನೀವು ದಿನಕ್ಕೆ ಎರಡು ಬಾರಿ ತೆಗೆದುಕೊಳ್ಳೋದ್ರಿಂದ ಭೇದಿ ನಿಲ್ಲುತ್ತೆ ಕೆಲವೊಬ್ಬರಿಗೆ ಊಟ ಆದ ತಕ್ಷಣವೇ ಡೈಲಿ ಲೂಸ್ ಮೋಷನ್ ಆಗುತ್ತೆ ಅಂಥವರಿಗೆ ಈ ಮನೆಮದ್ದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಮಕ್ಕಳಲ್ಲೂ ಕೂಡ ಊಟ ಆದ ತಕ್ಷಣ ಅವರು ಟಾಯ್ಲೆಟ್ಗೆ ಹೋಗ್ತಾರೆ ಸರಿಯಾಗಿ ಊಟ ಮಾಡಿದಂತಹ ಆಹಾರ ಪಚನವಾಗದೆ ಅವರು ಟಾಯ್ಲೆಟ್ಗೆ ಹೋಗ್ತಾರೆ ಅಂಥವ್ರಿಗೂ ಕೂಡ ಈ ಮನೆಮದ್ದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಅದೇ ರೀತಿ ಯಾವಾಗಾದರೂ ಭೇದಿಯಾದಾಗ ನೀವು ಈ ಮನೆಮದ್ದನ್ನು ನಾಲ್ಕರಿಂದ ಏಳು ದಿನಗಳವರೆಗೂ ಕೂಡ ತೆಗೆದುಕೊಳ್ಬೋದು ಇದರಿಂದ ಯಾವುದೇ ಹಾನಿ ಇಲ್ಲ ಇದು ತುಂಬಾ ಪೌಷ್ಟಿಕವಾಗಿದೆ ನಿಮ್ಮ ಬಾಡಿಯನ್ನು ಡಿಹೈಡ್ರೇಟ್ ಆಗದೆ ಇರಲಿಕ್ಕೆ ಈ ಮನೆಮದ್ದು ನಿಮಗೆ ಹೆಲ್ಪ್ ಮಾಡುತ್ತೆ ಅದೇ ರೀತಿ ಬೇದಿಯು ಕೂಡ ಬೇಗನೆ ಕಂಟ್ರೋಲಿಗೆ ಬರುತ್ತೆ ಎರಡನೇ ಮನೆ ಮದ್ದು ಈ ಮನೆ ಮದ್ದು ನಿಮಗೆ ಸ್ವಲ್ಪ ಭೇದಿಯಾದಾಗ ಅಥವಾ ಮೂರ್ನಾಲ್ಕು ಸರಿ ಬೇದಿಯಾದಾಗ ನೀವು ಈ ಮನೆ ಮದ್ದನ್ನು ತೆಗೆದುಕೊಳ್ಬೋದು ನೀವು ಬ್ಲ್ಯಾಕ್ ಟೀಯನ್ನು ಯಾವ ರೀತಿ ರೆಡಿ ಮಾಡ್ತೀರೋ ಅದೇ ರೀತಿ ಬ್ಲ್ಯಾಕ್ ಟೀಯನ್ನು ರೆಡಿ ಮಾಡಿಕೊಂಡು ಒಂದು ಲೋಟದಲ್ಲಿ ಹಾಕ್ಕೊಂಡು ಸೋಸ್ಕೊಳ್ಳಿ ಬ್ಲ್ಯಾಕ್ ಟೀ ಅಂದರೆ ಸ್ವಲ್ಪ ನೀರಿನಲ್ಲಿ ಸ್ವಲ್ಪನೇ ಸ್ವಲ್ಪ ಚಾಪುಡಿಯನ್ನು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಚೆನ್ನಾಗಿ ಕುದಿಸಿದ ನಂತರ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಸೋಸ್ಕೊಳ್ಳಿ ಸೋಸ್ಕೊಂಡಿರುವಂತಹ ಬ್ಲ್ಯಾಕ್ ಟೀಯಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಬಿಟ್ಟು ಆ ಬ್ಲ್ಯಾಕ್ ಟೀಯನ್ನು ಸೇವಿಸುವುದರಿಂದ ನಿಮ್ಮ ಬೇದಿಯು ಗುಣ ಆಗತ್ತೆ ಮೂರನೇ ಮನೆ ಮದ್ದು ಸ್ವಲ್ಪ ತುಳಸಿಯ ಎಲೆ ಹಾಗೂ ಸ್ವಲ್ಪ ಜೀರಿಗೆಯನ್ನು ಸೇರಿಸಿ ನೀರಿನಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಕುದಿಸಿ ಒಂದು ಕಷಾಯದ ರೀತಿಯಲ್ಲಿ ಮಾಡಿ ಈ ಕಷಾಯವನ್ನು ದಿನಕ್ಕೆರಡು ಬಾರಿ ಸೇವಿಸೋದ್ರಿಂದಲೂ ಕೂಡ ಬೇದಿ ಗುಣ ಆಗುತ್ತೆ ಸ್ನೇಹಿತರೆ ಈ ಮೂರು ಮನೆಮದ್ದುಗಳು ನಿಮ್ಮ ಲೂಸ್ ಪೋಷನ್ ಅಥವಾ ಬೇದಿಯನ್ನು ಗುಣಪಡಿಸಲು ಹೆಲ್ಪ್ ಮಾಡುತ್ತೆ ಅಂತ ಅಂದ್ಕೊಳ್ತಾ ಇಂದಿನ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಎಂದಿನಂತೆ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳ ಜೊತೆ ಈ ವಿಡಿಯೋವನ್ನು ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋಣ ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಖುಷಿಯಾಗಿರಿ ಹೆಲ್ದಿಯಾಗಿರಿ ಥ್ಯಾಂಕ್ ಯು